ಶಾಲೆ ಕಲಿಯೋದಕ್ಕೆ ಅಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ರೆ, ಆದ್ರೆ ನನ್ನ ಮಗನನ್ನು ಬಿಟ್ಟು ಇರೋದಕ್ಕೆ ಯಾಕೋ ನನ್ನ ಮನಸ್ಸಿಗೆ ಹೋಗ್ತಾ ಇಲ್ಲ ರೀ. ಬೇಡ ಮಾದೇವಿ, ಈ ನಮ್ಮ ಹಳ್ಳಿಯಲ್ಲಿ ಒಳ್ಳೆ ಶಿಕ್ಷಣ ಸಿಗೋದಿಲ್ಲ. ದೊಡ್ಡ ಪಟ್ಟಣಕ್ಕೆ ಹೋದ್ರೆ ಒಳ್ಳೆ ವಿದ್ಯಾವಂತನಾಗಿ ಈ ನಮ್ಮ ಮನೆತನಕ್ಕೆ ಒಳ್ಳೆ ಹೆಸರು ತರುತ್ತಾನೆ. ಬೆಂಗಳೂರಲ್ಲಿ ನನ್ನ ಮಿತ್ರ ಇದ್ದಾನೆ, ಅವನ ಹತ್ರ ಒಯ್ದು ಶಾಲೆಗೆ ಬಿಡೋಣ. ಆದ್ರೂ ಕೂಡ ಅದು ಯಾಕೋ ಏನರಿ, ಬಹಳ ವರ್ಷದ ನಂತರ ಹುಟ್ಟಿದ ಮಗು, ಆದ್ರೆ ಈ ನನ್ನ ಕಂದನನ್ನು ಬಿಟ್ಟು ಇರೋದಂದ್ರೆ ತುಂಬಾ ಕಷ್ಟ ಆಗಿತ್ತು. ಆದ್ರೂ ಕೂಡ ಇವನೊಬ್ಬ ಶಾಲೆ ಕಲ್ತಿ ದೊಡ್ಡ ವಿದ್ಯಾವಂತನಾಗಿ ಯಾವ್ದಾದ್ರೂ ಒಂದು ಒಳ್ಳೆ ನೌಕರಿ ಮಾಡ್ಬೇಕಲ್ವೇ, ನಿಮ್ಮ ಮಾತಿನಂತೆ ಆಗ್ಲಿ ಬಿಡಿ. ಆಯ್ತು ಮಾದೇವಿ, ಇವತ್ತೇ ಅವನು ಮಗು ಮಾತಿನ ಬೆಂಗಳೂರಿಗೆ ಕೊಟ್ಟು ಕಳಿಸಿ ಬಿಡೋಣ. ರುದ್ರ, ಏ ರುದ್ರ, ನಮ್ಮ ಮಾತಿನ ಬ್ಯಾಗ್ ತೆಗೆದುಕೊಂಡು ಬಾ. ಏನ್ರಿ ತಾನೆ ಕರ್ದಿದ ಕಾರಣ? ರುದ್ರ, ಬೆಂಗಳೂರಿಗೆ ಏನ ನಮ್ಮ ಮಗು ಮಾತಾಡ್ಸಿನ ಬಿಟ್ಟು ಬಾ, ಅಲ್ಲಿ ಒಳ್ಳೆ ಶಿಕ್ಷಣ ಕಲೀಲಿ. ಆಯ್ತ್ರಿ ಅಪ್ಪ, ಕರ್ಕೊಂಡು ಹೋಗ್ತೀನಿ. ಅವರ ಈ ಸಂತೋಷದ ವಿಷಯದಲ್ಲಿ ಒಂದು ಹಾಡನ್ನು ಹಾಡಬಾರ್ದೆ? ಕಷ್ಟ ಸುಖವೋ ನಲಿವು ಎಲ್ಲ ದೀಪಗಳ ನನಗೂ ಕೂಡ ನಿನ್ನ ಬಿಟ್ಟಿರೋದಕ್ಕೆ ಮನಸ್ಸು ಒಪ್ಪುತ್ತಿಲ್ಲ ಕಂದ, ಒಪ್ಪುತ್ತಿಲ್ಲ.
ಆದ್ರೆ ಏನ್ ಮಾಡೋದಪ್ಪ, ನೀನೊಬ್ಬ ವಿದ್ಯಾವಂತನ ಆಗ್ಬೇಕು ಅನ್ನೋದು ಏನಿದೆ ತಾಯಿ? ಅಡ ಮಾಡ್ಬಾರ್ದಪ್ಪ, ನಡಿ ಹೋಗೋಣ, ನಡಿಯಪ್ಪ ನಡಿ. ಅಮ್ಮ ನೀನಾದ್ರು ಬರ್ಲಿಲ್ಲ ಅಂದ್ರು ಅಪ್ಪ ಕಳ್ಸಮ್ಮ. ಮಗು ಹಠ ಮಾಡ್ಬೇಡಪ್ಪ, ನೀನು ಒಳ್ಳೆ ವಿದ್ಯಾವಂತನಾಗಬೇಕು, ಹೋಗಿ ಬಾಕಂದ. ನಡಿ ಮಂದೇಶ, ರುದ್ರ ಕರೆದುಕೊಂಡು ಹೋಗು. ಆಯ್ತು ಧನ್ಯವಾದ. ನಮ್ಮ ಮಗು ಮಾತೇಶ್ ಅನ್ನ ಬೆಂಗಳೂರಿಂದ ಬಿಟ್ಟು ಯಾವಾಗ ಬಂದೆ? ನಿನ್ನೆ ರಾತ್ರಿ ಬಂದಿನ್ರಿ ಅಪ್ಪ, ಹೊತ್ತಾಗಿತ್ತು ಹಾಗೆ ಮನೆ ಕಡೆ ಹೊರಟು ಹೋದ್ರಿ ಅಪ್ಪ. ಹೌದಾ, ಇರ್ಲಿ, ಒಳಗಡೆ ನನ್ನ ಪಾದರಕ್ಷೆಯಿಂದ ತೆಗೆದುಕೊಂಡು ಬಾ. ಆಯ್ತ್ರಿ ಅಪ್ಪ. ರುದ್ರ ಇನ್ನೊಂದು ವೇಳೆ ನನ್ನ ಪಾದರಕ್ಷೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬರಬಾರ್ದು. ನೀನು ಇಂಥ ಕೀಳ ಕೆಲಸ ಮಾಡುದು ನೋಡಿ ನನ್ನ ಮನಸ್ಸು ಒಪ್ಪೋದಿಲ್ಲ ರುದ್ರ, ನನ್ನ ಮನಸ್ಸು ಒಪ್ಪೋದಿಲ್ಲ. ನೀನು ಈ ಮನೆಯಲ್ಲಿ ದುಡಿಯುವ ಆಳ ಒಂದು ನೀನು ತಿಳಿದುಕೊಂಡಿದೆಯಾ? ನಾನು ತಿಳಿದುಕೊಳ್ಳಬೇಕಲ್ಲ. ನೀನು ಈ ಮನೆಯ ಕುಟುಂಬದ ಸದಸ್ಯರೆಂದು ನಾನು ಭಾವಿಸಿಕೊಂಡಿರುವೆ. ನೀನು ದುಡಿಯುವ ಆಳಾದರೂ ನನ್ನ ಮನೆಯ ಮಗನಂತೆ ನಡೆದುಕೊಳ್ಳುತ್ತಿರುವೆ. 25 ವರ್ಷದಿಂದ ನನ್ನ ಮನೆಯಲ್ಲಿ ದುಡಿತಾ ಬಂದಿರುವೆ. ಹೀಗಿರುವಾಗ ನನ್ನ ವಯಸ್ಸಿನ ಸರಿ ಸಮನಾದ ಮನುಷ್ಯ ನೀನು. ನೀನು ಇಂಥ ಕೀಳ ಕೆಲಸ ಮಾಡು ನೋಡಿ ನನ್ನ ಮನಸ್ಸು ಒಪ್ಪೋದಿಲ್ಲ ರುದ್ರ, ನನ್ನ ಮನಸ್ಸು ಒಪ್ಪೋದಿಲ್ಲ. ಯಾಕೆ ಒಪ್ಪುದಿಲ್ಲಪ್ಪ, ಯಾಕೆ ಒಪ್ಪುದಿಲ್ಲ? ಎಷ್ಟೇ ಆದ್ರೂ ನಾವು ನಿನ್ನ ಹಾಳು ಮಗಲ್ಲೇನ್ರಿಪ್ಪ, ಹಾಳು ಮಗಲ್ಲೇನ್ರಿ ರುದ್ರ? ಹಾಗಂತ ನೀನೇ ತಿಳಿದುಕೊಂಡಿದ್ದೇನೆ ರುದ್ರ, ನಾನು ತಿಳಿದುಕೊಳ್ಳಬೇಕಲ್ಲ. ನನ್ನ ಮಂತ್ರದ ಬಗ್ಗೆ ನನ್ನ ಹೃದಯದಲ್ಲಿ ಎಷ್ಟು ಅಭಿಮಾನ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರುವಾಗ ನೀನಪ್ಪ ಈ ಮನೆಯಲ್ಲಿ ದುಡಿಯುವ ಆಳ ಮಗನಲ್ಲ ರುದ್ರ, ಆಳ ಮಗನಲ್ಲ, ಈ ಮನೆಯ ಮಗ, ಈ ಮನೆಯ ಐಶ್ವಾಸಿಕ ಅಭಿಮಾನ ಅಂತ ನಾನು ತಿಳಿದುಕೊಂಡಿದ್ದೀನಿ. ನನ್ನ ಬಹಳ ನಂಬಿದಿರಿ ಅಲ್ಲಯ್ಯಪ್ಪ. ರುದ್ರ ನಂಬಲೇ ಬೇಕು ರುದ್ರ, ನಂಬಲೇ ಬೇಕು, ನಂಬಿದರೆ ನಂಬಲೇ ಬೇಕು ರುದ್ರ. ಇಷ್ಟು ಸಾಕ್ರಿ ಧನರ, ಎಲ್ಲರೂ ಸ್ವರ್ಗದ ಕಾಲ್ ಕಳೆದಂಗ ಕಳೆದ ರಾತ್ರಿಯಪ್ಪ. ಧನರ ಅವರು ಬರ್ತಾ ಇದಾರೆ ನೋಡ್ರಿ, ಧನರ ಅವರು ಬರ್ತಾ ಇದಾರೆ ನೋಡಿ, ಧನರ ಬರ್ತಾ ಇದಾರೆ ನೋಡಿ. ಬೆಂಗಳೂರಿನಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿನೇ ಬಂದೇನ್ರಿ. ಅವರ ಮಹಾದೇಶಪ್ಪ ದನಿ ಬೆಂಗಳೂರು ಬಿಡಬೇಕಾದ್ರ ಬಹಳ ಹಠ ಮಾಡ್ದ ನೋಡ್ರಿ ಅಪ್ಪ. ಅವರು ನಿಮ್ಮ ತಂಗಿಯರೇ ಸಮಾಧಾನ ಮಾಡಿ ಹೇಳಿ ಕಳಿಸ್ಕೊಟ್ರು ನೋಡ್ರಿ. ರುದ್ರ ಅವನು ಇನ್ನೂ ಚಿಕ್ಕವನಿದ್ದಾನೆ, ಹಳೆದವರನ್ನು ಮರೆತು ಇರ್ಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅವನ ಓದಿ ದೊಡ್ಡ ವಿದ್ಯಾವಂತನಾಗಲಿ ಅಂತ ತಾನೆ ಅವನನ್ನು ಬೆಂಗಳೂರಿನಲ್ಲಿ ಇಟ್ಟದ್ದು. ಖಂಡಿತ ಅವರ ದೊಡ್ಡ ವಿದ್ಯಾವಂತನ ಹಾಗೆ ಆಗ್ತಾನ್ರಿ ಅವರ, ಹಾಗೆ ಆಗ್ತಾನ. ಯಾಕಂದ್ರೆ ಅವನು ಸುತ್ತು 40 ಹಳ್ಳಿ ಹೇಳುವ ನಮ್ಮ ದೊಡ್ಡ ದನರಂಗ, ನ್ಯಾಯ ಹೇಳುವ ಚಿಕ್ಕದನಿ ಹಾಗೆ ಆಗ್ತಾನ್ರಿ ಅವರ, ಹಾಗೆ ಆಗ್ತಾನೆ. ನೀನು ಹೇಳಿದ್ರು ಮಾತು ಕೂಡ ಸತ್ಯವಾಗಿದೆ. ನನಗೇನು 18 ಮಕ್ಕಳಿಲ್ಲ, ಇರುವನು ಒಬ್ಬನೇ ಒಬ್ಬ ಮಗ. ಹೀಗಾಗಿ ನನಗೆ ಡಾಕ್ಟರ್ ಹೇಳಿದ್ದಾರೆ ಇನ್ನು ಮುಂದೆ ನಿನಗೆ ಮಕ್ಕಳಾಗೋದಿಲ್ಲ ಅಂತ. ಹೆಣ್ಣಂದ್ರು ಅವನೇ, ಗಂಡಂದ್ರು ಅವನೇ. ರುದ್ರ ಅವನನ್ನು ಅಂತಿಂತ ಮಗ ಅಲ್ಲ, 10 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತು ಹಳಿದ ಮಗ ರುದ್ರ ಅವನು, ಹರಕೆ ಹೊತ್ತು ಹಳಿದ ಮಗ ಅವನು. ಮಾದೇವಿ ನೀನು ಮಗನನ್ನು ಹರಿಯಬೇಕಾದ್ರೆ ನೀನು ಒಬ್ಬಳು ಹರಕೆ ಹೊತ್ತಿಲ್ಲ ಮಾದೇವಿ, ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ಹರಕೆ ಎತ್ತಿದ್ದಾನೆ. ಹೌದಾ? ಹೌದು ಮಾದೇವಿ, ನಿನ್ನ ಹೊಟ್ಟಿಂದ ಒಂದು ಗಂಡು ಮಗ ಹುಟ್ಟಿದ್ರೆ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡ್ತೇನೆ ಅಂತ ರುದ್ರ ಕೂಡ ಅರ್ಕಿ ಹೊತ್ತಿದ್ದಾನೆ. ಅವನು ಚಿಕ್ಕವನಾಗಿ ನಮ್ಮ ಮನೆಯಲ್ಲಿ ದುಡಿದರೂ ನಮ್ಮ ಮನೆತ್ರ ಬಗ್ಗೆ ದೊಡ್ಡ ಅಭಿಮಾನ ಇಟ್ಟುಕೊಂಡಿದ್ದಾನೆ ಮಾದೇವಿ, ದೊಡ್ಡ ಅಭಿಮಾನ ಇಟ್ಟುಕೊಂಡಿದ್ದಾನೆ. ವಯಸ್ಸಿನಲ್ಲಿ ನೀನು ನನಗಿಂತ ಚಿಕ್ಕವನಾದ್ರೂ ಕೂಡ ನೀತಿಯಲ್ಲಿ ತುಂಬಾ ದೊಡ್ಡವನಾಗಿ
ಸತ್ಯಪ್ಪ, ನಿನಗೂ ಕೂಡ ಮಕ್ಕಳಿಲ್ಲ. ಆದಷ್ಟು ಬೇಗ ನಿನಗೂ ಕೂಡ ಮಗುವನ್ನು ಕರುಣಿಸಿ ಅಂತ ಆ ದೇವರ ಹತ್ತಿರ ನಾನು ಹರಿಕೆ ಹೋಗ್ತೀನಿ. ಮಾತನಾಗ ವಿಜಯ ಹೇಳದೆ ಬರ್ತ್ ಬಿಟ್ಟಿ ನೋಡ್ರಪ್ಪ. ಈಗ ನನ್ನ ಹೆಂಡತಿ, ನಿನ್ನ ಹೆಂಡತಿ? ನನ್ನ ಹೆಂಡತಿ ಹಡಿಯಾಕಂತ ತವ್ರ ಮನೆಗೆ ಹೋಗ್ಯಾಳ್ರಿ ಅಪ್ಪ. ನಾನು ಇವತ್ತ ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ಬೇಕಂತ ಮಾಡಿದ್ರಿ ಅಪ್ಪ. ಹೊರಟಿರ್ಬೇಕು ರುದ್ರ, ಹೊರಟಿರ್ಬೇಕು. ಹೋಗದ ಏನ್ ಮಾಡ್ತಿರ ರುದ್ರ? ಏ ರುದ್ರ, ಇಷ್ಟು ದಿನ ಈ ವಿಷಯ ನಮ್ಮ ಮುಂದೆ ಯಾಕೆ ಹೇಳಿಲ್ಲ? ನಾನು ನನ್ನ ಹೆಂಡತಿ ನಿನ್ನ ಮನೆಗೆ ಬಂದು ನಿನ್ನ ಹೆಂಡತಿಗೆ ಉಡಿ ತುಂಬಿ ಸೀಮಂತ ಕಾರ್ಯ ಮಾಡ್ತಿದ್ದೆವು. ಈ ವಿಷಯ ನಮ್ಮ ಮುಂದೆ ತಿಳಿಸಬಾರ್ದ ರುದ್ರ? ಯಾಕೋ ಸ್ವಲ್ಪ ನಾಚಿಕೆ ಪತ್ರಿದನೇ ತಿಳ್ಸಕ್ಕಾಲಿಲ್ರಿ. ಎಂತ ಹುಚ್ಚನೋ, ಬಿಚ್ಚು ಮನಸ್ಸು ಇದ್ದಾವೆ, ಬಿಚ್ಚು ಮನಸ್ಸು ಇದ್ದವ್ರ ಮುಂದೆ ಯಾವತ್ತು ಮುಚ್ಚಿಡಬಾರ್ದು. ಮೆಚ್ಚಿಕೊಳ್ಳಂತ ಮಾತಿಗೆ ಯಾವತ್ತು ನಾಚಿಕೊಳ್ಳಬಾರ್ದು ರುದ್ರ, ಯಾವತ್ತು ನಾಚಿಕೊಳ್ಳಬಾರದು. ನೋಡ್ರುದ್ರ, ನಿನ್ನ ಹೆಂಡತಿ ಹೆರಿಗೆ ಮುಗಿದ ಮೇಲೆ ನಿನ್ನ ಗಂಡ ಮಗು ಮತ್ತೆ ನಿನ್ನ ಹೆಂಡತಿ ನೀನು ನೇರವಾಗಿ ನನ್ನ ಮನೆಗೆ ಬಂದು ಬಿಡು. ಆ ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಕಳಿಸುವೆ. ಅಂದ್ರೆ ಗಂಡ ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರ ಹಾಕ್ಬೇಕು, ಗಂಡ ಮಗ ಹುಟ್ಟಿದ್ರೆ ಇಲ್ಲ ಅಂತನ? ಹಾಗೆಲ್ಲ ನಡೆಯೋದಕ್ಕೆ ಸಾಧ್ಯವಿಲ್ಲ. ನಿನಗೇನಾದ್ರೂ ಹೆಣ್ಣು ಮಗ ಹುಟ್ಟಿದ್ರೆ ಆ ನಿನ್ನ ಮಗಳನ್ನು ನನ್ನ ಮನೆಗೆ ಕರೆದುಕೊಂಡು ಬಾ. ನಿನ್ನ ಮಗಳ ಕೊರಳಲ್ಲಿ ಚಿನ್ನದ ಪದಕನ ನಾನು ಹಾಕ್ತೀನಿ. ಮಾದೇವಿ, ನಮ್ಮ ರುದ್ರನಿಗೆ ಆಗೋದೆ ಗಂಡು ಮಗನೇ ನೋಡು. ರುದ್ರನಿಗೆ ಹುಟ್ಟದೆ ಮೊದಲ ನನ್ನ ಹೆಂಡತಿ ತಂಡದಾಗ ಹಡಿಲ್ರಿ, ಆಮೇಲೆ ನೀವೊಂದೊಂದರೆ ಯಾಕರಕ, ನೀವೊಂದೊಂದರೆ ಯಾಕರಕ. ಮೊದಲ ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೀನಿ ರೀ. ಧನ್ಯರ ಮಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು. ಹೌದು ರೀ, ರುದ್ರ ಮುತ್ತಿನಂತ ಮನುಷ್ಯರು, ನೀವು ಬಂಗಾರದಂತ ಮನುಷ್ಯರು. ಮತ್ತೆ ನೀನು? ಅದು ನಿಮ್ಗೆ ಗೊತ್ತು, ನೀನು ಅಂತಿಂತ ಹೆಣ್ಣಲ್ಲ. ಈ ಮನೆಯ ಸೌಭಾಗ್ಯ ಲಕ್ಷ್ಮಿ ಮಾದೇವಿ, ನೀನು ಈ ಮನೆಯ ಸೌಭಾಗ್ಯ ಲಕ್ಷ್ಮಿ. ನಾನು ಸೌಭಾಗ್ಯದ ಲಕ್ಷ್ಮಿ ಆದ್ರಿ, ನೀವು ನನ್ನ ಪಾಲಿಗೆ ರಸಿಕರು. Thank you.